ಹಗಲೆ ತಹಶೀಲ್ದಾರ್ ಓರ್ವನನ್ನ ಕ್ಷುಲ್ಲಕ ಕಾರಣಕ್ಕೆ ನಿವೃತ್ತ ಶಿಕ್ಷಕನೋರ್ವ ಇರಿದು ಕೊಲೆ ಮಾಡಿರುವಂತಹ ಘಟನೆ ರಾಜ್ಯವನ್ನ ಬೆಚ್ಚಿಬೀಳಿಸಿದೆ. ಇದೇನು ಕರ್ನಾಟಕ ಬಿಹಾರವೋ ಅಥವಾ ಉತ್ತರ ಪ್ರದೇಶ ಆಗ್ತಿದೆ ಅನ್ನುವಂತಹ ಭೀತಿ ಎಲ್ಲರಲ್ಲೂ ಕೂಡ ಕಾಡತೊಡಗಿದೆ. ತಹಶೀಲ್ದಾರ್ ಚಂದ್ರಮೌಳೇಶ್ವರ ಕೋವಿಡ್ 19 ನ ಸಂದರ್ಭದಲ್ಲಿ ಅಗಲಿರಲು ಶ್ರಮಿಸ್ತಾ ಇದ್ರು. ಆದರೆ ಇವತ್ತು ಒಂದು ಕ್ಷುಲ್ಲಕ ಅಂದ್ರೆ ಜಮೀನು ವಿವಾದದ ಪ್ರಕರಣವೊಂದಕ್ಕೆ ಆ ಒಂದು ಜಮೀನನ್ನ ಅಳತೆ ಮಾಡುವಂತ ಸಲುವಾಗಿ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಜಮೀನಿನ ವಿವಾದದಲ್ಲಿ ಇದ್ದಂತ ವೆಂಕಟಾಪತಿ ಈತ ನಿವೃತ್ತ ಶಿಕ್ಷಕರು ಹೌದು. ಬಂಗಾರಪೇಟೆ ತಹಶೀಲ್ದಾರ್ ಚಂದ್ರಮೌಳೇಶ್ವರ ಅತ್ಯಂತ ಮೃದು ಸ್ವಭಾವ ಹಾಗೂ ಸೌಮ್ಯವಾದಿಯೋ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇವರು ಕೋವಿಡ್ 19 ಅಂತ ಸಂದರ್ಭದಲ್ಲಿ ಅಗಲು ರಾತ್ರಿ ಎನ್ನದೆ ತಾಲೂಕಿನಾದ್ಯಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಕ್ಷುಲ್ಲಕ ಅಂದ್ರೆ ಜಮೀನು ವಿವಾದವೊಂದರಲ್ಲಿ ಆ ಒಂದು ಪ್ರಕರಣದ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿಯೇ ಈ ಒಂದು ಪ್ರಕರಣದ ಪ್ರತಿವಾದಿ ಆಗಿದ್ದಂತ ವೆಂಕಟಾಪತಿ ಎನ್ನುವಂತವರು ಚಾಕುವಿನಿಂದ ಇರಿದಿದ್ದಾರೆ. ದುರ್ದೈವದ ಸಂಗತಿ ಅಂದ್ರೆ ಇತರೆ ಸರ್ವೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಮಕ್ಷಮದಲ್ಲೇ ಈತ ಇರಿದಿದ್ದಾನೆ, ಇರಿದು ಪರಾರಿಯಾಗಿದ್ದಾನೆ. ಕೂಡಲೇ ಚಂದ್ರಮೌಳೇಶ್ವರರವರನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ದಾರಿ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆಂದು ವೈದ್ಯರು ತಿಳಿಸಿದ್ದಾರೆ. ಇದರಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಘಟನೆ ನಡೆದಂತಹ ಕೂಡಲೇ ಜಿಲ್ಲಾಧಿಕಾರಿಗಳಾದಂತಹ ಸತ್ಯಭಾಮರವರು ಆಸ್ಪತ್ರೆ ಬಳಿ ಆಗಮಿಸಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡುವಂತೆ ಸೂಚಿಸಿದ್ದಾರೆ ಎನ್ನುವಂತಹ ವಿಷಯವನ್ನ ಮಾಧ್ಯಮಗಳ ಮುಂದೆ ವಿವರಿಸಿದ್ದು ಹೀಗೆ. ಅವರ ಯಾರು ಅವ್ರನ್ನ ನಂಬಿದ್ದಂಥವ್ರಿಗೆ ಆ ಭಗವಂತ ಅವರ ಇಲ್ಲದಿರುವಿಕೆಯನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆನಂತರ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಅಂದರೆ ಅವರ ಒಂದು ಕಚೇರಿಯಿಂದ ನನಗೆ ಈಗ ಮೆಸೇಜ್ ಬಂದಿದೆ, ವ್ಯಾಟ್ಸಪ್ ಮೆಸೇಜು. ಅವ್ರಿಗೆ 25 ಲಕ್ಷವನ್ನು ಪರಿಹಾರವಾಗಿ ನಾವು ಅವರ ಜೀವವನ್ನು ಖಂಡಿತ ತಂದುಕೊಡೋಕ್ಕಾಗಿಲ್ಲ, ಆದರೆ ಆ ದುಃಖವನ್ನು ಭರಿಸುವಂಥ ಒಂದು ಪ್ರಯತ್ನವಾಗಿ ನಾವು 25 ಲಕ್ಷ ಪರಿಹಾರವನ್ನು ಕೊಡಲು ಸೂಚನೆ ನೀಡಿದ್ದಾರೆ, ಅಂದರೆ ಕೊಡ್ತಾ ಇದ್ದಾರೆ. ಪ್ಲೀಸ್ ಗೌರವದೊಂದಿಗೆ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನಡೆಸಲು ಸೂಚನೆ ನೀಡಿದ್ದಾರೆ. ಆನಂತರ ಅವರ ಅವಲಂಬಿತರಿಗೆ ಆ್ಯಸ್ ಯೂಶ್ವಲ್ ಸರ್ಕಾರಿ ನೌಕರಿಯನ್ನು ಕೊಡಲಿಕ್ಕೆ ನಮಗೆ ತಿಳಿಸಿದ ಸೂಚನೆ ನೀಡಿದ್ದಾರೆ. ಈಗಾಗಲೇ ಅವನು ಆರೋಪಿನ ವೆಂಕಟಪತಿ ಅಂತಂದ್ಬಿಟ್ಟು ಅವ್ರನ್ನ ಬಂಧಿಸಿದ್ದಾರೆ ಅಂತಂದ್ಬಿಟ್ಟು ಇದು ಕೇಳ್ಪಟ್ಟಿದ್ದೀನಿ. ಸೊ ಬಹುಶಃ ಬೆಳಿಗ್ಗೆ ನಮ್ಮ ಮನೆ ಕಂದಾಯ ಸಚಿವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಬಹುಶಃ ಬರ್ಬೋದು, ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹಾಗೆಯೇ ಮೃತ ತಹಶೀಲ್ದಾರ್ ಆದಂತಹ ಚಂದ್ರಮೌಳೇಶ್ವರ ಅವರ ಕುಟುಂಬ ಹಾಗೆ ಸ್ನೇಹಿತ ವರ್ಗದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳದಲ್ಲಿ ಒಂದು ರೀತಿಯಾದಂತಹ ಬಿಗುವಿನ ವಾತಾವರಣವಿತ್ತು. ಹಾಗೆ ಇವರಿಗೆ ನಾಳೆ ಸರ್ಕಾರಿ ಗೌರವಗಳೊಂದಿಗೆ ತುಮಕೂರಿನಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ. ಆದರೆ ಕ್ಷುಲ್ಲಕ ಜಮೀನಿನ ವಿವಾದವೊಂದರಲ್ಲಿ ಹಾಡು ಹಗಲೆ ಓರ್ವ ತಾಲೂಕು ದಂಡಾಧಿಕಾರಿಗಳನ್ನೇ ಇರಿದು ಕೊಂದಂತಹ ಪ್ರಕರಣ ಇಡೀ ರಾಜ್ಯವೇ ತಲೆದಗ್ಗಿಸುವಂಥದ್ದು. ಇನ್ನು ಘಟನೆ ನಡೆದಂತ 1 ಗಂಟೆಯಲ್ಲಿಯೇ ಆರೋಪಿ ನಿವೃತ್ತ ಶಿಕ್ಷಕರಾಗಿರುವಂತಹ ವೆಂಕಟಾಪತಿ ರವರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದೆಕರೆ 14 ಗುಂಟೆ ಅದೇನೇ ಇಲ್ಲಿ ಸುಶಿಕ್ತರಾಗಿರುವಂತಹ ಓರ್ವ ನಿವೃತ್ತ ಶಿಕ್ಷಕರೇ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದ್ರೆ ಇನ್ನು ಉಳಿದ ಜನಗಳ ಗತಿ ಏನು? ಹಾಗೆಯೇ ಶಾಂತಿಗೆ ಹೆಸರುವಾಸಿಯಾಗಿರುವಂತಹ ಕರ್ನಾಟಕ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಬಿಹಾರವೋ ಅಥವಾ ಉತ್ತರ ಪ್ರದೇಶವೋ ಆಗ್ತಿದೆಯಾ ಎನ್ನುವಂತಹ ಭಯ ಎಲ್ಲರಲ್ಲೂ ಕೂಡ ಕಾಡತೊಡಗಿದೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.